subscribe now and press the bell icon. Never miss an update. Manipal kitchen grahakarige swagata. Ivattu naanu nimge almond burfi andre badami burfi hege madodu annodanna helikortini. Adakke nodi 1 cup badamina neernalli ratri neneskoli. Ratrinda belige tanka adanna sulukondu mixie haaki adakke 1 cup ge 1 cup haalu haakibittu naanu amul taza haalu use maadidini. Adanna haakibittu chennagi fine aagago hage adanna nunnagi ruppkoli. Adakke ivaga 1.5 cup ashtu sakkareyanna haakoli ivaga. ಅದನ್ನು ಅಷ್ಟೇ ಚೆನ್ನಾಗಿ ನೈಸಾಗಿ ನುಣ್ಣಗೆ ರುಬ್ಬಿಕೊಳ್ಳಿ ಇದರಲ್ಲಿ ಮಿಕ್ಸಿನಲ್ಲಿ. ಇವಾಗ ನೋಡಿ ಆಗಿದೆ. ಈಗ 1 tbsp ಘೀ ಅಂದರೆ ತುಪ್ಪನ ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಅದು ಕರಗ್ತಾ ಇದೆ ನೋಡಿ. ಅದು ಕರಗೋ ತನಕ ಕಾಯ್ಕೊಳ್ಳಿ. ಕರೆದ ಮೇಲೆ ಕರಗಿದ ಮೇಲೆ ಅದಕ್ಕೆ ನಾವು ಗ್ರೈಂಡ್ ಮಾಡಿರುವಂಥ ರುಬ್ಕೊಂಡಿರುವಂಥ ಆಲ್ಮಂಡ್ ಬಾದಾಮಿ ಮಿಕ್ಸ್ ಬಾದಾಮಿ ಹಾಲು ಮತ್ತು ಸಕ್ಕರೆ ಮಿಕ್ಸ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಇದು ಸ್ಟೀರ್ ಮಾಡ್ತಾ ಇರಿ. ಚೆನ್ನಾಗಿ ಸ್ಟೀರ್ ಮಾಡಿ 5-10 ನಿಮಿಷದ ತನಕ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಥಿಕ್ಕನ ಆದ ತಕ್ಷಣ ಅದಕ್ಕೆ ಇನ್ನು 1 tbsp ಪ್ಯೂರ್ ತುಪ್ಪ ಹಾಕಿ ಅದು ಅಷ್ಟೇ ಚೆನ್ನಾಗಿ ಸ್ಟೀರ್ ಮಾಡ್ತಾ ಬನ್ನಿ ನೋಡಿ. ಆಗ್ತಾ ಇದೆ ನೋಡಿ, ಈಗ ಮಿಕ್ಸರ್ ಥಿಕ್ಕನ್ ಆಗ್ತಾ ಇದೆ ನೋಡಿ. ಈಗ ಅದು ಚೆನ್ನಾಗಿ ಥಿಕ್ ಆಗೋ ತನಕ ನೋಡಿ. ಥಿಕ್ ಅರ್ಧಂಬರ್ಧ ಥಿಕ್ ಆಗಿ ಬಂದ ತಕ್ಷಣ ನೀವು ಅದಕ್ಕೆ ಕೇಸರಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಕರಗಿಸ್ಕೊಳ್ಳಿ. ಕಲರ್ಫುಲ್ ಆಗೋ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಏಲಕ್ಕಿ ಪುಡಿನೂ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಮಿಕ್ಸ್ ಚೆನ್ನಾಗಿ ಅದು ಪೂರ್ತಿ ಎಲ್ಲದಕ್ಕೂ ತಾಗೋ ಹಾಗೆ. ಈಗ ನೋಡಿ ಅದು ಥಿಕ್ ಆಗಿಬಿಟ್ಟು ನೋಡಿ, ಅದು ಶೇಪ್ ಹೋಲ್ಡ್ ಮಾಡಿದೆ ಮಿಕ್ಸು. ಆದರೆ ಅದು ಇದನ್ನು ಬಿಡ್ತಾ ಇದೆ ನೋಡಿ, ಪ್ಯಾನ್ನ ಬಿಟ್ಕೊಂಬರ್ತಾ ಇದೆ ಅಲ್ವಾ. ಇವಾಗ ನಾವು ಅದನ್ನು ತೆಗೆದಿಟ್ಬಿಟ್ಟು ಚೆನ್ನಾಗಿ ಕೆಳಗಡೆ ಇಟ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಪ್ಲ್ಯಾಂಕ್ ಅಂದರೆ ಇದಕ್ಕೆ ಮಣೆಗೆ ನಾನು ಇದು ಹಾಕಿಟ್ಟಿದ್ದೀನಿ. ನೀನು ತುಪ್ಪ ಹಚ್ಚಿಟ್ಟಿದ್ದೀನಿ ಅದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನಾಗಿ ಕರೆಕ್ಟಾಗಿ ರೋಲ್ ಮಾಡ್ಕೊಡಿ ಚಪಾತಿ ರೋಲರಿಂದ ರೋಲ್ ಮಾಡ್ಕೊಳ್ಳಿ. ಥಿನ್ನಾಗಿ ಈವನಾಗಿ ರೋಲ್ ಮಾಡ್ಕೊಳ್ಳಿ. ಎಲ್ಲ ಕಡೆಯೂ ಒಂದೇ ಥರ ರೋಲ್ ಮಾಡಿದ್ರೆ ನಿಮಗೆ ಎಲ್ಲ ಕಡೆ ಚೆನ್ನಾಗಿ ಕಟ್ ಮಾಡೋಕ್ಕೆ ಬರುತ್ತೆ. ಈಗ ಲೆವೆಲ್ ಮಾಡ್ಕೊಳ್ಳಿ ಸೈಡ್ಸು. ಬಿಸಿ ಸ್ವಲ್ಪ ವಾರ್ಮ್ ಇರಬೇಕು, ಅದನ್ನೇ ಬೆಚ್ಚಗಿರಬೇಕಾದ್ರೆ ನೀವು ಅದನ್ನು ಆ ಲಂಪ್ನ ಅಲ್ಲಿ ಹಾಕ್ಬಿಟ್ಟಿದ್ದು ಮಾಡಿದ್ರೆ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ, ಇವಾಗ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಅಗಲ ಬೇಕು, ಎಷ್ಟು ಉದ್ದ ಬೇಕು, ಎಷ್ಟು ಚಿಕ್ಕದು ಬೇಕು ಅನ್ನೋದು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಮಾರ್ಕ್ ಮಾಡಿದ್ರೆ ನೀವು ನೋಡಿ, ಇವಾಗ ಚೆನ್ನಾಗಿ ಮಾಡ್ಕೊಂಬಿಡಬೇಕು. ಯಾಕಂದರೆ ಒಂದು ಸತಿ ಪೂರ್ತಿ ಆರಿದ್ಮೇಲೆ ನಿಮಗೆ ಮಾಡೋಕ್ಕಾಗಲ್ಲ, ಸೆಟ್ ಆಗಿಬಿಡತ್ತದು. ಈಗ ನೋಡಿ ಶೇಪ್ ನನಗೆ ಹೇಗೆ ಬೇಕೋ ಹಾಗೆ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಶೇಪ್ ಮೇಲೆ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಅದನ್ನು ಒಂದು ಸತಿ ಬಿಡಿಸ್ಕೊಳ್ಳಿ ಅಲ್ಲ ನೋಡಿ. ಇವಾಗ ಬಿಡಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಎಲ್ಲ ಬಿಟ್ಕೊಂಬಂದುಬಿಟ್ಟಿದೆ, ರೆಡಿಯಾಗಿದೆ. ತುಂಬ ಚೆನ್ನಾಗಿ ಗಮ್ಮಂತ ಪರಿಮಳ ಬರುವಂಥ ಆಲ್ಮಂಡ್ ಬರ್ಫಿ ರೆಡಿ. ನಾನಿನ್ನು ಒಳ್ಳೊಳ್ಳೆ ರೆಸಿಪಿಗಳ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಸಿ ಯು ಲೇಟರ್.